ಪ್ಲಾಸ್ಟಿಕ್ ಮಾಫಿಯಾ ಮೇಲೆ ಪಾಲಿಕೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ ಸಂಗ್ರಹಿಸಿಟ್ಟಿದ್ದ ಬೃಹತ್ ಗೋದಾಮಿಗೆ ಇದೀಗ ಬೀಗವನ್ನ ಜಡಿಯಲಾಗಿದೆ. ಪ್ಲಾಸ್ಟಿಕ್ ಮಾರಕ ಅಂತ ಸರ್ಕಾರನೇ ಬ್ಯಾನ್ ಮಾಡಿದೆ. ಆದ್ರೆ ಇಲ್ಲಿ ಕ್ವಿಂಟಾಲ್ ಗಟ್ಟರೆ ಪ್ಲಾಸ್ಟಿಕ್ ಅನ್ನ ಒಂದು ಗೋದಾಮಿನಲ್ಲಿ ಸಂಗ್ರಹ ಮಾಡಿಟ್ಟಿದ್ರು. ಅದನ್ನೆಲ್ಲ ಎಲ್ಲಿಂದ ತರಿಸಿದ್ರು ಅಂದ್ರೆ ಗುಜರಾತ್ ನಿಂದ ತರಿಸಲಾಗಿತ್ತು. ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಟನ್ ಗಟ್ಟಲೆ ಒಂದು ಗೋಡೌನ್ ಅಲ್ಲಿ ಹಾಕಿಟ್ಟಿದ್ರು. ಸೊ ನ್ಯೂಸ್ 18 ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಪಾರ್ಶ್ವನಾಥ ಪಾರ್ಸೆಲ್ ಗೋದಾಮಿನಲ್ಲಿ ಪ್ಲಾಸ್ಟಿಕ್ ಅನ್ನ ಟನ್ ಗಟ್ಟಲೆ ಸಂಗ್ರಹ ಮಾಡಿಟ್ಟಿದ್ರು. ಇದು ಪರಿಸರ ಇಂಜಿನಿಯರ್ ಸಂತೋಷ್ ಎರಂಗಳಿ ತಂಡದಿಂದ ರೇಡ್ ಆಗಿದೆ. ಸ್ಥಳದಿಂದ ಗೋದಾಮಿನ ಮಾಲೀಕ ಮತ್ತು ವ್ಯವಸ್ಥಾಪಕ ಎಸ್ಕೇಪ್ ಆಗಿದ್ದಾರೆ, ದಾಳಿ ಆಗ್ತಾ ಇದ್ದಂತೆ ಅಂತ ಗೊತ್ತಾಗಿದೆ. ನ್ಯೂಸ್ 18 ಈ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ನಿಷೇಧಿತ ಪ್ಲಾಸ್ಟಿಕ್ ಇನ್ನೂ ಕೂಡ ಅಲ್ಲಿ ಸಂಗ್ರಹ ಆಗಿದೆ. ಪರಿಸರದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಪ್ಲಾಸ್ಟಿಕ್ ನಿಂದ ಅಂತ ಜನಸಾಮಾನ್ಯರಿಗೂ ಕೂಡ ಈಗ ಗೊತ್ತಿದೆ. ಎಷ್ಟೋ ಜನ ಪ್ಲಾಸ್ಟಿಕ್ ಅನ್ನ ಅಂಗಡಿಲಿ ಕೊಟ್ಟರು ಕೂಡ ಇಸ್ಕೊಳ್ತಾ ಇಲ್ಲ ಅಂತ ಸಿಚುಯೇಷನ್ ಇದೆ. ಅಂತದಲ್ಲಿ ಇವರು ಬ್ಯಾನ್ ಆಗಿರುವಂತ ಪ್ಲಾಸ್ಟಿಕ್ ನಿಂದ ಗುಜರಾತ್ ಇಂದ ತರಿಸ್ಕೊಂಡು ಟನ್ ಗಟ್ಟಲೆ ಈ ಗೋದಾಮಿನಲ್ಲಿ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಬೆಳಿಗ್ಗೆ ಇಂದು ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಹೋಗಿ ಅಲ್ಲಿ ರೇಡ್ ಮಾಡಿದಂತ ಟೈಮ್ ನಲ್ಲಿ ಸಿಕ್ಕಿದೆ ಪ್ಲಾಸ್ಟಿಕ್. ಈಗ ಸದ್ಯಕ್ಕೆ ಗೋದಾಮಿಗೆ ಬೀಗವನ್ನ ಹಾಕಲಾಗಿದೆ. ಇದು ನ್ಯೂಸ್ 18 ಕನ್ನಡದ ವೆರಿ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಪರಶುರಾಮ್ ತಹಶೀಲ್ದಾರ್, ಬಿಗ್ ಇಂಪ್ಯಾಕ್ಟ್ ಆಗಿದೆ, ಯಾರಿಗ್ ಸೇರಿದ್ದು ಈ ಗೋದಾಮು, ಸದ್ಯಕ್ಕೆ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ? ನಿಜ ಶರ್ಮಿತಾ, ಈಗಾಗಲೇ ನ್ಯೂಸ್ 18 ವರದಿ ಬಂದ ನಂತರ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಏನು ಗೋದಾಮಿನಲ್ಲಿ ಈ ಒಂದು ಬೃಹತ್ ಪ್ರಮಾಣದ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಸಂಗ್ರಹಿಸಲಾಗಿತ್ತು. ಇಲ್ಲಿ 7 ಜನ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಿದಾಗ ಅಪಾರ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಏನು ನಿಷೇಧಿತ ಕ್ಯಾರಿ ಬ್ಯಾಗ್ ಗಳಿದಾವೆ, ಪ್ಲಾಸ್ಟಿಕ್ ಗ್ಲಾಸ್ ಗಳಿದಾವೆ, ಜೊತೆಗೆ ಪ್ಲೇಟ್ಸ್ ಇದಾವೆ, ಇಂಥದ್ದೆಲ್ಲ ಸಿಕ್ಕಿದೆ. ಅದನ್ನೆಲ್ಲ ಸೀಸ್ ಮಾಡಿ ಸೂಕ್ತ ಕಾನೂನು ಕ್ರಮಕ್ಕೆ ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆರಂಭದಲ್ಲಿ ಗೋದಾಮಿನ ಮಾಲೀಕರು ಇರಲಿಲ್ಲ, ಯಾರು ಕೂಡ ಇರಲಿಲ್ಲ. ಯಾವಾಗ ಏನು ನಾವು ಈ ಸೆಟ್ರಸ್ ಅನ್ನ ಒಡೆದು ಒಳಗಡೆ ಹೋಗಿ ಎಲ್ಲ ಮಟೀರಿಯಲ್ಸ್ ನ ಹೊರಗೆ ತರ್ತೇವೆ ಅನ್ನುವಂತ ಮಾತನ್ನ ಇಂಜಿನಿಯರ್ಸ್ ಹೇಳಿದ್ರು. ತತ್ಕ್ಷಣವೇ ಏನು ಗೋದಾಮಿನ ಮಾಲೀಕರು ಕೂಡ ಆಗಮಿಸಿದ್ದಾರೆ. ಅವ್ರ ಹೆಸರು ಗಿರೀಶ್ ತೊಂಗಡಿ ಅಂತ. ನಂತರ ಈ ರೋಡ್ ಲೈನ್ಸ್ ಮೂಲಕ ಈ ಗುಜರಾತ್ ನಿಂದ ಏನು ಈ ಒಂದು ಮಟೀರಿಯಲ್ಸ್ ತರಿಸಿದ್ದಾರೆ. ಮನೋಜ್ ಜೈನ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಗೋದಾಮು ವ್ಯವಸ್ಥಾಪಕ ಭರತ್ ಬೋರಟ್ ಮಂಜುನಾಥ್ ಅನ್ನುವಂಥವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಏನು ಈ ಪರ್ಶ್ನಾಥ್ ರೋಡ್ ಲೈನ್ಸ್ ಮೂಲಕ ಪ್ರತಿನಿತ್ಯ ಟನ್ ಗಟ್ಟಲೆ ಈ ಒಂದು ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಹೊರ ರಾಜ್ಯಗಳಿಂದ ತರಿಸಿ ಇಲ್ಲಿನ ಹೋಲ್ಸೇಲ್ ಡೀಲರ್ ಗಳಿಗೆ ಪೂರೈಸಲಾಗ್ತಾ ಇತ್ತು. ಇದು ಒಂದು ಜಾಲವನ್ನ ಬಯಲುಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನ ನ್ಯೂಸ್ 18 ತಂಡ ಮಾಡಿತ್ತು. ನ್ಯೂಸ್ 18 ತಂಡದ ಒಂದು ಕಾರ್ಯಾಚರಣೆಯ ಫಲಶೃತಿಯಾಗಿ ಇವತ್ತು ಈ ಒಂದು ಗೋದಾಮನ್ನ ಸೀಸ್ ಮಾಡಲಾಗಿದೆ. ಈಗಾಗಲೇ ಏನು ಪಾಲಿಕೆ ಮಹಾನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಶರ್ಮಿತಾ, ಅವ್ರ ಹತ್ರನೂ ಕೊಡ್ತೀನಿ. ಅವರು ಯಾವ ರೀತಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅದರ ಕುರಿತು ನಿಮ್ಗೆ ವಿವರಣೆಯನ್ನ ಕೊಡ್ತಾರೆ. ಎಸ್ ಕೊಡಿ. ನಮಸ್ತೆ ಮೇಡಮ್. ನೀವು ಸ್ಪಾಟ್ ಗೆ ಹೋದಂತ ಟೈಮ್ ನಲ್ಲಿ ಅಲ್ಲಿ ಯಾರ್ಯಾರಿದ್ರು ವಿಜಯ್ ಕುಮಾರ್ ಸರ್? ನಾವು ಸ್ಪಾಟ್ ಹೋದಂತ ಸಂದರ್ಭದಲ್ಲಿ ಒಬ್ರು ಪರ್ಸನ್ ಇದ್ರು ಇಲ್ಲಿ. ಅವ್ರನ್ನ ವಿಚಾರಿಸಿದಾಗ ಅವರು ಮಾಲೀಕರ ನಂಬರ್ ಕೊಟ್ರು. ಗೋಡನ್ ಮಾಲೀಕರು ಮತ್ತೆ ಮನೋಜ್ ಜೈನ್ ಅಂತ ಏನ್ ಟ್ರಾನ್ಸ್ಪೋರ್ಟರ್ ಯಾರಿದ್ದಾರೆ ಅವರನ್ನು ಕೂಡ ಸ್ಥಳಕ್ಕೆ ಕರೆದ್ವಿ. ಅವರಿಗೆ ನಾವು ಬೀಗ ಹೊಡೆದು ಒಳಗಡೆ ಹೋಗ್ತಿ ಬಂದಾಗ ಅವರು ಕೂಡ ಬಂದ್ರು. ಈಗ ಅವರು ಕೂಡ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಈ ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಏನೋ ಟಿವಿಯಲ್ಲಿ ಏನು ಸುದ್ದಿ ಬಿತ್ತರವಾಯಿತು. ತಕ್ಷಣ ನಮ್ಮ ಆಯುಕ್ತರು ನಮ್ಗೆ ಸೂಚನೆ ಕೊಟ್ರು ಅಲ್ಲಿ ಹೋಗಿ ಸೀಸ್ ಮಾಡ್ರಿ ಅಂತ. ಇಲ್ಲಿ ಅಪಾರ ಪ್ರಮಾಣದ ನಿಷೇಧಿತ ಪ್ಲಾಸ್ಟಿಕ್ ಕಂಡು ಬಂದಿದೆ ನಮ್ಗೆ. ಸುಮಾರು ಒಂದು 10-12 ಟನ್ ಈಗಾಗಲೇ ಸಿಕ್ಕಿದೆ. ಇನ್ನು ಎಕ್ಸಾಕ್ಟ್ ಕ್ವಾಂಟಿಟಿ ವೇವ್ ಮಾಡ್ತಾ ಇದೀವಿ. ನ್ಯೂಸ್ 18 ವರದಿಯಿಂದ ನಮ್ಗೆ ಏನೋ ನಿಷೇಧಿತ ಪ್ಲಾಸ್ಟಿಕ್ ಕುರಿತು ಮಾಹಿತಿ ಕೊಟ್ಟಿದ್ದಕ್ಕೆ ನ್ಯೂಸ್ 18 ಗೆ ನಾವು ಧನ್ಯವಾದ ತಿಳಿಸ್ತೀವಿ ಮಹಾನಗರ ಪಾಲಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವಾಗ ಟನ್ ಗಟ್ಟಲೆ ತರಿಸಿದಾರಲ್ಲ, ಅದು ಗುಜರಾತ್ ಇಂದಾನೇ ಬಂದಿದ್ದು ಅಂತ ಕನ್ಫರ್ಮ್ ಆಗಿದೆಯಾ ನಿಮ್ಗೆ? ಹೌದು, ಅದರಲ್ಲಿ ಗುಜರಾತ್ ಇದೆ, ಆಂಧ್ರ ಪ್ರದೇಶ ಇದೆ, ಬೇರೆ ಬೇರೆ ಏಜೆನ್ಸಿ ಇದೆ. ಅವುಗಳ ಜಿ ಎಸ್ ಟಿ ನಂಬರ್ ತಗೊಂಡು ಅವುಗಳ ಜಾಲನ ನಾವು ಕಂಡಿಡಿತೀವಿ. ಅದಕ್ಕೆ ಏನು ಸೂಕ್ತ ಕಾನೂನು ಕ್ರಮ ಮಾಡಬೇಕು ಮಾಡ್ತೀವಿ. ಅವರಿಗೆ ದಂಡ ಏನಾಗ್ಬೇಕು ಅದನ್ನು ಕೂಡ ಹಾಕ್ತೀವಿ. ಈಗ ಏನ್ ಟ್ರಾನ್ಸ್ಪೋರ್ಟರ್ ಕಡೆಯಿಂದ ಅವ್ರ ಜಿ ಎಸ್ ಟಿ ನಂಬರ್ ಮತ್ತೆ ಅವ್ರದ್ದು ನಂಬರ್ಸ್ ಎಲ್ಲ ತಗೊಂತಾ ಇದೀವಿ. ಸೂಕ್ತ ಕಾನೂನು ಕ್ರಮ ಮಾಡ್ತೀವಿ. ಈ ಗೋಡೌನ್ ಸುತ್ತಮುತ್ತ ಏನು ಮನೆ ಇರ್ಲಿಲ್ವ ಅಥವಾ ಜನ ನಿಬಿಡ ಪ್ರದೇಶ ಅಲ್ವಾ ಅದು, ಅಥವಾ ಸಪರೇಟ್ ಆಗಿದೆಯಾ ಇದು? ಥ್ಯಾಂಕ್ ಯು ಸೋ ಮಚ್ ವಿಜಯ್ ಕುಮಾರ್ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ.
ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಕೋಮೇಗೌಡನ ಕೊಪ್ಪಲಿನಲ್ಲಿ ಡಿಕೆ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಹುಣಸೂರು ಕೈ ಅಭ್ಯರ್ಥಿ ಮಂಜುನಾಥ್ ಪರ ಮತಯಾಚನೆಯನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಅಲ್ಲಿಗೆ ಹುಣಸೂರು ಅಖಾಡದಲ್ಲಿ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದೆ. ಕೊಮ್ಮೇಗೌಡನ ಕೊಪ್ಪಲಿನಲ್ಲಿ ಡಿಕೆ ಭರ್ಜರಿ ಪ್ರಚಾರವನ್ನು ಮಾಡಿರುವುದು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ, ಅಂದ್ರೆ ಮಂಜುನಾಥ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ಹುಣಸೂರು ಒಂದ್ ರೀತಿ ಬಹಳ ಪ್ರತಿಷ್ಠೆಯ ಅಖಾಡ ಆಗ್ಬಿಟ್ಟಿದೆ, ಯಾಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇಷ್ಟು ದಿನ ಪ್ರಚಾರದ ಅಖಾಡದಲ್ಲಿ ಕಾಣಿಸಿಕೊಂಡಿದ್ರು. ಜೊತೆಗೆ ಬಿಜೆಪಿಯ ಘಟಾನುಘಟಿ ನಾಯಕರು ವಿಶ್ವನಾಥ್ ಪರವಾಗಿ ಪ್ರಚಾರ ಮಾಡಿದ್ದನ್ನು ಕೂಡ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದೀಗ ಆ ಅಖಾಡದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಂಜುನಾಥ್ ಪರವಾಗಿ ಇವತ್ತು ಪ್ರಚಾರವನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ಅವರಿಗೆ ಭರ್ಜರಿಯಾಗಿ ಸ್ವಾಗತ ಸಿಕ್ಕಿದೆ. ಅಲ್ಲಿ ಕಾರ್ಯಕರ್ತರು ಅಭಿಮಾನಿಗಳನ್ನ ನೋಡ್ತಾ ಇದ್ದೀವಿ, ನೂಕುನುಗ್ಗಲು ಕೂಡ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರಿಗೆ ಮತವನ್ನ ಹಾಕಬೇಕು ಅಂತ ಡಿಕೆ ಶಿವಕುಮಾರ್ ಮತಯಾಚನೆಯನ್ನ ಅಲ್ಲಿ ಮಾಡಿದ್ದಾರೆ. ಕುಮಾರಸ್ವಾಮಿ ಸರ್ಕಾರ ಪಾಪ ಎಷ್ಟು ಮನೆಯಲ್ಲಿ ರಿಟೈರ್ಡ್ ರಿಟೈರ್ಮೆಂಟ್ ತಗೋಬೇಕಾಯ್ತು ಅಂತ ದೇವೇಗೌಡರು ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಕೊಟ್ಟು ಮೀಸಿ ಗೆಲ್ಸಿ ಒಂದು ಪಕ್ಷದ ಅಧ್ಯಕ್ಷ ಮಾಡಿ ಇಂಥ ಒಂದು ದ್ರೋಹ ಮಾಡಿದವ್ರಿಗೆ ಮತ್ತೆ ನೀವು ಚುನಾವಣೆಗೆ ಗೆಲ್ಸಿರಾ? ಒಂದ್ ಕಡೆ ವಿಶ್ವನಾಥ್ ಸಿದ್ದರಾಮಯ್ಯ ಸರ್ಕಾರ ತೆಗಿಲಿಕ್ಕೆ ಏನ್ಬೇಕು ಒಂದ್ ಕಡೆ ಮಾಡಾಯ್ತು, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಸರ್ಕಾರ ತೆಗಿಲಿಕ್ಕೆ ಏನ್ ಮಾಡ್ಬೇಕು ಮಾಡಾಯ್ತು, ಎರಡು ಕೆಲಸನೂ ಮಾಡಾಯ್ತು. ಇವತ್ತು 15 ಜನಕ್ಕೂ ಕೂಡ ಜನ ತಿರಸ್ಕಾರ ಮಾಡಬೇಕು. ಇಲ್ಲಿ ಮಂಜುನಾಥ್ ಅವ್ರನ್ನ ಗೆಲ್ಸುವಂತ ಜವಾಬ್ದಾರಿ ನಿಮ್ಮೆಲ್ಲರದು. ಏನೇ ಮಂಜುನಾಥ್ ಸಣ್ಣ ಪಣ ತಪ್ಪು ಮಾಡಿದ್ರು ಕೂಡ ಅದು ಇದು ಅಂತ ಹೇಳಿ ಕೆಲವರು ಅವನ ಹಂಗ್ ಮಾಡ್ದ ಹಿಂಗ್ ಮಾಡ್ದ ನಮ್ನ ಹಂಗ್ ಕಾಣ್ತಾವ್ನೆ ಹಿಂಗ್ ಕಾಣ್ತಾವ್ನೆ ಅಂತ ಹೇಳಿ ಕೆಲವು ಬಿಜೆಪಿಯವರು ಬೇರೆ ಬೇರೆ ಎಲ್ಲ ಕೆಲವರೆಲ್ಲ ಎತ್ಕಟ್ಟುವಂತ ಕೆಲಸ ಮಾಡ್ತಾ ಇದಾರೆ. ಯಾವುದಕ್ಕೂ ನೀವು ಇದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರೇ ಎಷ್ಟು ದುಡ್ಡು ಕೊಟ್ಟರು ಸುಮ್ಮನೆ ಈಸ್ಕೊಳಕ್ ಕಲೀರಿ, ಯಾರಿಗೂ ಬೇಡ ಅಂತ ಮತ ಹೇಳಕ್ ಹೋಗ್ಬೇಡಿ. ಇನ್ನು ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ವಿರುದ್ಧ ಶರತ್ ಬಚ್ಚೇಗೌಡ ಹರಿಹಾಯ್ದರು. ಅವರು ನಿಜಕ್ಕೂ ನಾಗರಹಾವು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವತ್ ನಮ್ಗೆಲ್ಲರಿಗೂ ಗೊತ್ತು, ಉತ್ತಾನ ಕಟ್ಟದು ಗೆದ್ಲುಡು ಉತ್ತದೊಳಗ್ ಬಂದ್ ಸೇರ್ಕೊಳ್ಳೋದು ಆವೇನೇನೆ ನಾಗರಾವು, ಉತ್ತದೊಳಗ್ ಯಾವಾಗ್ಲೂ ಸೇರ್ಕೊಳ್ಳೋದು ನಾಗರಾವೇನೇನೆ. ಅದ್ರಿಂದ ಕಾಂಗ್ರೆಸ್ ಪಕ್ಷದ ಉತ್ತ ಕಟ್ಟಿದಂತ ಚಿಕ್ಕೇಗೌಡ ವೃತ್ತಾವಳಕ್ಕೆ ಬಂದು ಎಂಟಿಬಿ ನಾಗರಾಜ್ ಅವರು 2004 ಸೇರ್ಕೊಂಡ್ರು. 2004 ಸೇರ್ಕೊಂಡು 2004 ಸೇರ್ಕೊಂಡಾಗ ಚಿಕ್ಕವಾಗಿತ್ತು. 2004 2018 ಕಾಂಗ್ರೆಸ್ ಪಕ್ಷದಲ್ಲಿ BA ಮಾಡಿ ಅಂತೆ, ಭಯಪ್ಪ ಅಂತೆ, ತಹಶೀಲ್ದಾರ್ ಆಫೀಸ್ ಅಂತೆ, ತಾಲೂಕ್ ಆಫೀಸ್ ಅಂತೆ ಎಲ್ಲ ಭಾಗಗಳಲ್ಲಿ ಕಮಿಷನ್, ಮಾಮೂಲಿ ಲಂಚ ಎಲ್ಲ ತಿಂದು ಸಣ್ಣಗಿದ್ದ ಅವು ಬಲ್ತ್ ಬಿಟ್ಟು ಒಳ್ಳೆ ಸೈಜ್ ಬಂದು ಒಳ್ಳೆ ದೊಡ್ಡವಾಗಿ ಕಾಂಗ್ರೆಸ್ ಸುತ್ತ ಇಕ್ಕಟ್ಟಾಗೋಯ್ತು. ಇನ್ನ ಕಾಂಗ್ರೆಸ್ ಸುತ್ತಕ್ಕಿಂತ ವಿಶಾಲವಾದಂತ ಉತ್ತ ಬೇಕಾಗಿತ್ತು. ನೋಡಿದ್ರು ಕೇಂದ್ರದಲ್ಲಿ ನರೇಂದ್ರ ಮೋದಿ 12 ಜನ ಆಗ್ಲೇ ರೆಡಿ ಆಗೋಗಿ ಇಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಬರಕ್ ರೆಡಿ ಆಗೋಗದೆ ಬಚ್ಚೇಗೌಡರು ಇಲ್ಲಿ ಒಂದು ವಿಶಾಲವಾದಂತ ಉತ್ತಾಸೆ ಕಟ್ಟವ್ರೆ. ಬಂದ್ ಇಲ್ಲಿ ಸೇರ್ಕೊಂಡ್ರೆ ಇನ್ನೊಂದ್ 10 ನಾನು ಆರಾಮಾಗಿರ್ಬೋದು, ತಿನ್ಕೊಂಡು ಚೆನ್ನಾಗಿರ್ಬೋದು ಅನ್ನೋಂತ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಬಿಟ್ಟು ಯಾವ ಪಕ್ಷನ ನಾವು ಕಟ್ಟಿದ್ವೋ ಆ ಪಕ್ಷ ಜೊತೆಗೆ ಬಂದ್ ಸೇರ್ಕೊಂಡು ನಮ್ಗೆ ಇವತ್ತು ಜಾಗ ಇಲ್ಲದೆ ಇದ್ದಂಗೆ ಮಾಡ್ಬಿಟ್ರು. ಇನ್ನು ವಿಜಯನಗರ ಕ್ಷೇತ್ರದಲ್ಲೂ ಪ್ರಚಾರದ ಭರಾಟೆ. ಕ್ಯಾಂಪೇನ್ ವೇಳೆ ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಕಣ್ಣೀರನ್ನ ಹಾಕಿದ್ರು. ಮಗನ ಮದುವೆ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳೋದಕ್ಕೆ ಆಗ್ತಿಲ್ವಲ್ಲ ಅಂತ ಭಾವುಕರಾದ್ರು. ಕನಸು ಈಗ ಸಾಕಾರ ಮಾಡಿದ ಸಂದರ್ಭ, ಇದು ನಿಮ್ಮ ಲೈಫ್ ಅಚೀವ್ಮೆಂಟ್ ಅಲ್ಲಿ ನಿಮಗೂ ಒಂದು ಕ್ರೂಷಿಯಲ್ ಟೈಮ್, ಇಂತ ಸಂದರ್ಭ ಎರಡು ಬಂದ್ರೆ ಹೆಂಗ್ ನಿಭಾಯಿಸ್ತೀರ? ಮೇಲೆ ಭಾರ ಹಾಕಿ ಸಮಾಜ ಸೇವೆ ಮಾಡಬೇಕಾಗುತ್ತಲ್ಲ, ಅಷ್ಟೇ ದೇವ್ರ ಮೇಲೆ ಭಾರ ಹಾಕಿ ಸಮಾಜ ಸೇವೆ ಮಾಡಬೇಕಾಗುತ್ತಲ್ಲ. ಅಷ್ಟೇ ದೇವ್ರ ಮೇಲೆ ಭಾರ ಹಾಕಿ ಸಮಾಜ ಸೇವೆ ಮಾಡಬೇಕಾಗುತ್ತಲ್ಲ. ಗೋಕಾಕ್ ಚುನಾವಣೆಯನ್ನ ಮಹಾಭಾರತಕ್ಕೆ ಹೋಲಿಕೆ ಮಾಡಲಾಗಿದೆ. ನಾವು ಪಾಂಡವರು, ರಮೇಶ್ ಜಾರಕಿಹೊಳಿ ಕೌರವ.
ಕೊನೆಗೆ ಗೆಲುವು ನಮ್ಮದೇ ಅಂತ ಎಸ್ಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಕಾಕ್ ಚುನಾವಣೆಯನ್ನ ಈ ಮುಖಾಂತರವಾಗಿ ಮಹಾಭಾರತಕ್ಕೆ ಹೋಲಿಕೆ ಮಾಡಿದ್ದಾರೆ. ನಾವು ಪಾಂಡವರು, ರಮೇಶ್ ಜಾರಕಿಹೊಳಿ ಕೌರವಂತರ, ಕೊನೆಗೆ ಗೆಲುವು ಯಾರ್ದು ನಮ್ಮದೇ ಅನ್ನೋ ಮಾತನ್ನ ಎಸ್ಆರ್ ಪಾಟೀಲ್ ಹೇಳಿದ್ದಾರೆ. ಇವತ್ತು ನನಗನ್ನು ಸತಿ ಕೌರವ ಪಾಂಡವರಿಗಿದ್ದ ಕೇಳಬೇಕಲ್ಲ ಕುರುಕ್ಷೇತ್ರ ಇದು ಕೌರವ ಇದು ಅಂತಂದ್ರೆ ರಚನೆ ಇದು ಆ ದೊಡ್ಡದಿಂದ ಇದು ಸಂಬಂಧ ನನಗನ್ಸಿದ ಮಟ್ಟಿಗೆ ನಾವು ಪಾಂಡವರು ಅವರು ಕೌರವರು ರಮೇಶ್ ಜಾರಕಿಹೊಳಿ ಅವರು ಕೌರವರು ಕೊನೆಗೆ ಧರ್ಮಕ್ಕೆ ಜಯ ಸಿಕ್ಕೇ ಸತ್ಯಕ್ಕೆ ಜಯ ಸಿಕ್ಕೇ ನ್ಯಾಯಕ್ಕೆ ಜಯ ಸಿಕ್ಕೇ ನೀತಿಗೆ ಜಯ ಸಿಕ್ಕೇ ಸೊ ಇದು ಎಸ್ ಆರ್ ಪಾಟೀಲ್ ಅವರ ಮಾತು. ಗೋಕಾಕ್ ಕದನವನ್ನ ಅವರು ಮಹಾಭಾರತಕ್ಕೆ ಹೋಲಿಕೆ ಮಾಡಿದ್ದಾರೆ. ನಾವು ಪಾಂಡವರು, ರಮೇಶ್ ಜಾರಕಿಹೊಳಿ ಯಾರು ಅಂದ್ರೆ ಕೌರವ, ಕೊನೆ ಗೆಲ್ಲೋದ್ ಯಾರು ಮಹಾಭಾರತದಲ್ಲಿ ನಾವೇ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಮಹಾಭಾರತಕ್ಕೆ ಹೋಲಿಕೆ ಮಾಡಿದ್ದಾರೆ. ಈ ಚುನಾವಣಾ ಅಖಾಡದಲ್ಲಿ ಮಹಾಭಾರತನ ಕೂಡ ಈಗ ಬಂದ್ ಹೋಗಿದೆ. ಸೊ ನಿನ್ನೆ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಈ ಎಚ್ ವಿಶ್ವನಾಥ್ ಹಾಗೇನೆ ಸಾರಾ ಮಹೇಶ್ ನಡುವೆ ಯಾವ ರೀತಿಯಾಗಿ ಕಾನ್ವರ್ಸೇಷನ್ ಆಗಿತ್ತು, ಅಲ್ಲಿ ಈ ಮಹಾಭಾರತದ ಪಾತ್ರಧಾರಿಗಳ ಬಗ್ಗೆ ಅಲ್ಲಿ ಅವ್ರು ಕಮೆಂಟ್ ಅನ್ನ ಮಾಡ್ಕೊಂಡಿದ್ರು, ಅಂದ್ರೆ ದುರ್ಯೋಧನ, ದುಶಾಸನ ಅಂತೆಲ್ಲ ಬಂದಿತ್ತು. ಬಟ್ ಇವಾಗ ಪಾಂಡವರು, ಕೌರವರು ಅಂತ ಎಸ್ ಆರ್ ಪಾಟೀಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಗೂಂಡಾಗಿರಿ ಮಾಡಿದ್ರೆ ಅವರ ಹುಟ್ಟನ್ನ ಅಡಗಿಸ್ತೀವಿ, ಅಭಿವೃದ್ಧಿ ಕೆಲಸ ಮಾಡದೆ ಗೂಂಡಾಗಿರಿಯನ್ನ ಮಾಡಬೇಡಿ, ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆಗೆ ಸಿಎಂ ಈ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗೂಂಡಾಗಿರಿ ಮಾಡಿದ್ರೆ ಅವರ ಹುಟ್ಟನ್ನ ಅಡಗಿಸ್ತೀವಿ ಅನ್ನೋ ಮಾತನ್ನ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡದೆ ಗೂಂಡಾಗಿರಿಯನ್ನ ಮಾಡಬೇಡಿ ಅಂತ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆಗೆ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗೂಂಡಾಗಿರಿ ಮಾಡಿದ್ರೆ ಅವರ ಹುಟ್ಟನ್ನ ಅಡಗಿಸ್ತೀವಿ ಅಂತ ಸಿಎಂ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡದೆ ಗೂಂಡಾಗಿರಿಯನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಗೂಂಡಾಗಿರಿ ಮಾಡಿದವರು ಯಾರಿಲ್ಲ, ಮರಣಾಂತರಿಗೆ ಹಲ್ಲೆ ಮಾಡಿದಾರೆ ಯಾರು, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದಾರೆ, ಇದೆಲ್ಲ ಸಹಿಸಿಕೊಂಡಿರ್ಬೇಕ ನಾವು. ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಬಂದು ಸೇರಿದ್ದೀರಿ. ಈಗ MTB ನಾಗರಾಜ್ ಅವರನ್ನು ಗೆಲ್ಲಿಸೋದೇ ನಮ್ಮ ಮೊದಲನೇ ಆದ್ಯ ಕರ್ತವ್ಯ, ನಂತರ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡೋಣ ಅನ್ನೋ ಮಾತನ್ನ ಎಲ್ಲ ಸಮಾಜದವರು, ಬೋವಿ ಸಮಾಜ ಇರ್ಬೋದು, ವೀರಶೈವ ಸಮಾಜ ಇರ್ಬೋದು, ತಿಗಳರು ಇರ್ಬೋದು, ಮುಸಲ್ಮಾನ್ ಬಂಧುಗಳಿರ್ಬೋದು, ಎಲ್ಲರೂ ಬಂದು ಭರವಸೆಯನ್ನು ಕೊಟ್ಟೋಗಿದ್ದಾರೆ. MTB ನಾಗರಾಜ್ ಯಾವುದೇ ಶಕ್ತಿ ಅವರನ್ನ ತಡೆಯಕ್ಕಾಗಲ್ಲ. ಮತ್ತಷ್ಟು ಸುದ್ದಿದೆ ನೋಡೋಣ, ಬ್ರೇಕ್ ಆದ್ಮೇಲೆ. ಮಂಡ್ಯದ KRPETಯಲ್ಲಿ ಸಮಾವೇಶದಲ್ಲಿ ಕುಮಾರಸ್ವಾಮಿ ಪಾಲ್ಗೊಂಡಿದ್ರು. ಸಮಾವೇಶದಲ್ಲಿ ಯಡಿಯೂರಪ್ಪ ಬಗ್ಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಜೊತೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಯಾವುದೇ ಒಂದು ಅಧಿಕಾರ ಇಡಬೇಕು ಅಂತ ಹೇಳಿ ಯಡಿಯೂರಪ್ಪನವರ ಒಂದು ಅಧಿಕಾರ ದಹದಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದ ತೆರೆದಿದ್ದಾರೆ. ನನಗೇನು ನೋವಿಲ್ಲ, ನನ್ನನ್ನು ಮುಖ್ಯಮಂತ್ರಿ ಸ್ಥಾನದ ತೆರೆದಿದ್ದಾರೆ, ನನಗೇನು ನೋವಿಲ್ಲ. ನಾನು ಸಂತೋಷವಾಗಿ ಆ ಜಾಗದಿಂದ ಹೊರಗೆ ಬಂದಿರತಕ್ಕಂಥವನು. ಆದರೆ ಇಷ್ಟೊಂದು ಕುತಂತ್ರ, ಪಾಪದ ಹಣದ ಮುಖಾಂತರ ಈ ಶಾಸಕರುಗಳನ್ನ ನಿಮ್ಮ ಕಿಕ್ಕೇರಿ ಸಂತೆಗಳಿಗೆ ಕೋಳಿ ಕುರಿ ದನ ಮಾರಾಟ ಮಾಡ್ತಿರಲ್ಲ, ಆ ರೀತಿಯ ಒಂದು ಮಾರಾಟದ ಮುಖಾಂತರ ಶಾಸಕರುಗಳನ್ನ ಕೊಂಡುಕೊಂಡಿದ್ದಾರೆ. ಯಡಿಯೂರಪ್ಪನವರು ಕಾನೂನು ಇದ್ದಾಗ ಅಂತ, ಯಡಿಯೂರಪ್ಪನ ಕಾನೂನು ಇದ್ದಾಗ ಅಂತ, ಯಡಿಯೂರಪ್ಪನ ಕಾನೂನು ಆಗಿರೋದು ಈ ರಾತ್ರಿ 6.5 ಕೋಟಿ ಜನತೆಯ ಕಾನೂನು ಅಲ್ಲ. ಯಡಿಯೂರಪ್ಪ ಕಾನೂನು ನಿಮಗೆ ಬಾಂಧಕಲ್ಲ ಅಂತ ನೀವೇನು ಕೂತಿರಲ್ಲ, ಇಂಥ ಕಳ್ಳರಿಗೆ ಕಾನೂನು. ನಾನು 7 ಕೆಜಿ ಅಕ್ಕಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದು 4 ಕೆಜಿ ಕೊಡ್ತಾ ಇದ್ರು. ಚುನಾವಣೆ ಡಿಕ್ಲೇರ್ ಆದ ಟೈಮ್ಗೆ ಅಸೆಂಬ್ಲಿ ಚುನಾವಣೆ ನಿಮಗೆ ಮಠ ಕೊಡಬೇಕು ಅಂತ ಹೇಳಿ 4 ಕೆಜಿ ಇಟ್ಟಿದ್ದನ್ನ 7 ಕೆಜಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. 7 ಕೆಜಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಕ್ಕೆ 800 ಕೋಟಿ ಸರ್ಕಾರದ ಮೇಲೆ ಹೊರ ಬಂದಿತ್ತು. ಸಿದ್ದರಾಮಯ್ಯ 800 ಕೋಟಿ ದುಡ್ಡು ತಿಂಗಳಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಾನು 7 ಕೆಜಿ ಏನು ಘೋಷಣೆ ಮಾಡಿದ್ದೇನೆ, 1 ಕೆಜಿ ಅಕ್ಕಿ ನಮ್ಮನ್ನು ಕಡಿಮೆ ಮಾಡಂಗಿಲ್ಲ, 7 ಕೆಜಿನ ಕೊಡಬೇಕು ಅಂತಾರೆ. ಅದಕ್ಕೆ 800 ಕೋಟಿ ದುಡ್ಡು ಬೇಕಲ್ಲ.
ಆ ದುಡ್ಡನ್ನು ಒಂದ್ಸಲ 7 ಕೆಜಿ ಹೆಚ್ಚು ಕೊಟ್ಟಿದ್ದೇನೆ. ಇದು ನೀವು ಜಾಗೃತಿ ಇಟ್ಟುಕೊಳ್ಳಿ. ಇವತ್ತು ಯಡಿಯೂರಪ್ಪನವರು ಆ ರೀತಿಯ ಪಾತ್ರ ಹಣದ ಮುಖಾಂತರ ಈ ಶಾಸಕರನ್ನ ಖರೀದಿ ಮಾಡುವ ಶಕ್ತಿ ಇದೆ ಅಂದ್ರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದರೆ ಇದೇ ರೀತಿಯಲ್ಲಿ ಪಾತ್ರದ ಹಣವನ್ನು ಸಂಗ್ರಹ ಮಾಡಿ ಬಿಜೆಪಿಯಿಂದ ಒಂದು 8 ಜನ ಶಾಸಕರನ್ನ ನಾನು ಖರೀದಿ ಮಾಡಕ್ ಸಾಧ್ಯ ಇರಲಿಲ್ಲ. ಯಡಿಯೂರಪ್ಪನವರ ಒಂದು ಅಧಿಕಾರ ದಹದಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ನಮ್ಮನ್ನ ಮುಖ್ಯಮಂತ್ರಿ ಸ್ಥಾನದ ತೊಡಗಿದ್ದಾರೆ. ನನಗೇನು ನೋವಿಲ್ಲ, ನಾನು ಸಂತೋಷವಾಗಿ ಆ ಜಾಗದಿಂದ ಹೊರಗೆ ಬಂದಿರತಕ್ಕಂಥವನು. ನಾನು ನಂಬಿ ನಾನು ಪ್ರೀತಿಯಿಂದ ಈ ಜಿಲ್ಲೆಯನ್ನು ಒಂದು ಮುಖಂಡಿದ್ದೆ. ಈ ಜಿಲ್ಲೆಗೂ ನೀನು ಕೈ ಬಿಟ್ಟಾಗ ಆ ಮುಖ್ಯಮಂತ್ರಿ ಸ್ಥಾನ ನನಗೆ ಎಕ್ಕ ಸಿಕ್ಕದ್ದು. ನನಗೆ ನಿಮ್ಮ ಪ್ರೀತಿ ಬೇಕು, ನನಗೆ ಯಾವ ಕೆರೆ ಕೋಡಿ ಒಡೆದು ಹಾನಿಯಾಗಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು ಫಸ್ಟ್ ಬಿಡಿ, ನೀವು ಜನರ ಸಮಸ್ಯೆಗೆ ಸ್ಪಂದಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಿ ಅಂತ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ಯಾಕಂದ್ರೆ ಒಬ್ರು ಮೇಲೆ ಒಬ್ರು ಇಲ್ಲಿ ಆರೋಪ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಜನ ಈಗಲೂ ಕೂಡ ಗಬ್ಬು ನಾರ್ತಿರುವಂತ ಕೊಳಚೆ ನೀರಿನ ಮುಕ್ತಿಯನ್ನ ಪಡೆದಿಲ್ಲ. ಅಂದ್ರೆ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಸಾಧ್ಯವಾಗ್ತಿಲ್ಲ, ಕ್ಲೀನ್ ಮಾಡೋದಕ್ಕೆ ಇನ್ನೂ ಕೂಡ ಕಷ್ಟ ಪಡ್ತಾ ಇದ್ದಾರೆ. ಹಂಗಾಗಿ ಜನರ ಸಮಸ್ಯೆಗೆ ನೀವು ಫಸ್ಟ್ ಸ್ಪಂದಿಸಿ ಅಂತ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ಕೆರೆ ಕೋಡಿ ಒಡೆದು ಹಾನಿ ಆಗಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಫಸ್ಟ್ ನಿಮ್ಮ ಮಧ್ಯದಲ್ಲೇ ಒಂದು ಸಮನ್ವಯತೆ ಇರಬೇಕು, ಅದನ್ನ ಬಿಟ್ಟು ನೀವು ಗಲಾಟೆ ಮಾಡ್ಕೊಂಡು ಈ ಹಂತದಲ್ಲಿ ಕೂತ್ಕೋಬೇಡಿ, ಜನರ ಸಮಸ್ಯೆಯನ್ನ ಫಸ್ಟ್ ಸಾಲ್ವ್ ಮಾಡಿ ಅಂತ ಹೇಳಿದೆ. ರಾಜ್ಯ ಸರ್ಕಾರ ಬಿಬಿಎಂಪಿ ಮತ್ತು ಬಿಡಿಎ ನಡುವೆ ಮಧ್ಯಸ್ಥಿಕೆ ವಹಿಸಲಿ, ಅಂದ್ರೆ ಸಮನ್ವಯತೆ ಇರಬೇಕು ನಿಮ್ಮ ಮಧ್ಯದಲ್ಲಿ, ಘಟನೆಗೆ ನಿಖರವಾದ ಕಾರಣವನ್ನ ಪತ್ತೆ ಹಚ್ಚಬೇಕು, ಮತ್ತೊಮ್ಮೆ ಇಂಥ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಿ ಅಂತ ಸಿಜೆ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ಇಂತಹ ಎಷ್ಟೇ ದುರಂತಗಳಾದ್ರೂ ಕೂಡ ಬುದ್ಧಿ ಮಾತ್ರ ಕಲಿತಾ ಇಲ್ಲ ಬಿಬಿಎಂಪಿ. ಬಿಬಿಎಂಪಿ ಎಚ್ಚೆತ್ತುಕೊಳ್ಳೋಕೆ ಇನ್ನೆಷ್ಟು ಅನಾಹುತ ಹಾಗಾದ್ರೆ ಆಗಬೇಕು. ಇಂಥ ಅನಾಹುತ ಎಷ್ಟೋ ಬಾರಿ ನಡೆದು ಹೋಗಿದೆ, ಆದ್ರೂ ಕೂಡ ಬಿಬಿಎಂಪಿ ಇದುವರೆಗೂ ಎಚ್ಚೆತ್ಕೊಂಡಿಲ್ಲ, ಬುದ್ಧಿ ಮಾತ್ರ ಕಲಿತಾ ಇಲ್ಲ. ಹಂಗಾಗಿ ಇನ್ನೂ ಎಷ್ಟು ಅನಾಹುತ ಆದ್ಮೇಲೆ ಹಂಗಾದ್ರೆ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತೆ, ಇನ್ನೆಷ್ಟು ಜನ ಬೀದಿಗೆ ಬೀಳ್ಬೇಕು, ಇನ್ನೆಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಬೇಕು, ನಷ್ಟಕ್ಕೆ ಒಳಗಾಗಬೇಕು, ಆಗ ಹಂಗಾದ್ರೆ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತಾ ಗೊತ್ತಿಲ್ಲ. ಕಣ್ಣ ಮುಂದೆಯೇ ದುರಂತಗಳು ಸಾಲು ಸಾಲಾಗಿ ನಡೀತಾನೇ ಇವೆ. ಬಿಬಿಎಂಪಿದು ಅದೇ ಉದಾಸೀನ, ಅದೇ ನಿರ್ಲಕ್ಷ್ಯ ಧೋರಣೆ. ಕಣ್ಮುಂದೆಯೇ ದುರಂತಗಳು ಸಾಲು ಸಾಲಾಗಿ ನಡೀತಾ ಇದ್ರು ಕೂಡ ಬಿಬಿಎಂಪಿ ನೆಗ್ಲಿಜಿಯನ್ಸಿ ತೋರಿಸ್ತಾ ಇದೆ, ಉದಾಸೀನತೆಯನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಇದೊಂದೇ ಕೆರೆ ಅಲ್ಲ, ಅಪಾಯದ ಸ್ಥಿತಿಯಲ್ಲಿ ಬೆಂಗಳೂರಿನ ಹಲವಾರು ಕೆರೆಗಳಿವೆ. ಮಡಿವಾಳ ಕೆರೆ ಇದೆ, ಬೆಳ್ಳಂದೂರು ಕೆರೆ ಇದೆ, ವರ್ತೂರು ಕೆರೆ ಇದೆ. ಅಪಾಯದಲ್ಲಿ ಇರೋದು ಈಗ ಕೆರೆಗಳ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ದಾಖಲೆಗಳಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ, ಆದ್ರೆ ವಾಸ್ತವದಲ್ಲಿ ಮಾತ್ರ ಕಿಂಚಿತ್ತು ಅಭಿವೃದ್ಧಿ ಆಗಿಲ್ಲ. ಅಟ್ಲೀಸ್ಟ್ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಈ ವಿಚಾರವಾಗಿ ಹಾಗಾದ್ರೆ ಎಚ್ಚೆತ್ಕೊಳ್ತಾರಾ ಅನ್ನೋದನ್ನ ನೋಡ್ಬೇಕು. ಕೆರೆಗಳು ಸಾಕಷ್ಟು ಕೆರೆಗಳು ಇದ್ರೂ ಕೂಡ ಸಾಕಷ್ಟು ದುರಂತಗಳು ಆಲ್ರೆಡಿ ಕಣ್ಮುಂದೆ ನಡೆದು ಹೋಗಿದೆ ಸಾಲು ಸಾಲು. ಇಷ್ಟಾದ್ರೂ ಕೂಡ ಒಬ್ರು ಮೇಲೆ ಒಬ್ರು ಆರೋಪ ಹಾಕೊಂಡು ಕೂತಿದ್ದಾರೆ ಹೊರತು ಇವರು ಜನರಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು, ಮತ್ತಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಬಹುದು ಅನ್ನೋ ಒಂದು ಕೇರ್ ಮಾತ್ರ ಈ ಅಧಿಕಾರಿಗಳಿಗೆ ಇಲ್ಲ. ಅಷ್ಟೇ ಅಲ್ಲ, ಪೇಪರ್ ಮೇಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳುತ್ತೆ ದಾಖಲೆಗಳು, ಆದ್ರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ವಾಸ್ತವತೆ ಏನಿದೆ, ಅಭಿವೃದ್ಧಿ ಅನ್ನೋದು ಬರೀ ಪೇಪರ್ ಅಲ್ಲಿ ಅಷ್ಟೇ ಇರುತ್ತೆ, ವಾಸ್ತವದಲ್ಲಿ ಹಾಗೆ ಇರೋದಿಲ್ಲ. ಹಾಗಾದ್ರೆ ಪರಿಸರ ತಜ್ಞರು ಈ ಬಗ್ಗೆ ಏನ್ ಹೇಳ್ತಾರೆ ನೋಡ. ಈ ಬಂಡ್ ಲೇಕ್ ಬಂಡ್ ಅಂತ ನಾವೇನ್ ಕರಿತೀವಿ ಅದನ್ನ ಸ್ಟ್ರೆಂಥನ್ ಮಾಡದೆ ಹೋದ್ರೆ ಅದು ಬ್ರೀಚ್ ಆಗೋದು ಖಂಡಿತ. ಸಿಟಿಸನ್ಸ್ ಇದ್ದಾರೋ ರೆಸಿಡೆನ್ಷಿಯಲ್ ಏರಿಯಾಸ್ ನಲ್ಲಿ, ಪರ್ಟಿಕ್ಯುಲರ್ಲಿ ಲೋ ಲೈಯಿಂಗ್ ರೆಸಿಡೆನ್ಷಿಯಲ್ ಏರಿಯಾಸ್ ನಲ್ಲಿ, ನಾವೆಲ್ಲರೂ ಒಂದು ಬಿಬಿಎಂಪಿ ಲಿಮಿಟ್ಸ್ ನಲ್ಲಿ ಇರೋರಾದ್ರೆ ಬಿಬಿಎಂಪಿ ಲಿಮಿಟ್ಸ್ ಅಥವಾ ಯಾವುದೇ ಒಂದು ಗವರ್ಮೆಂಟ್ ಏಜೆನ್ಸಿ ಕಸ್ಟೋಡಿಯನ್ಸ್ ಇರ್ತಾರೋ ಅಂತವ್ರ ಕೈನಲ್ಲಿ ನಮ್ಮ ಕೆರೆಗಳನ್ನ ಒಂದ್ ರೌಂಡ್ ಸರ್ವೆ ಮಾಡಿಸ್ಬೇಕು. ಮಾಡಿಸ್ಬಿಟ್ಟು ಇದರೊಳಗೆ ಏನೇನು ಸ್ನ್ಯಾಗ್ ಪಾಯಿಂಟ್ಸ್ ಇದೆಯೋ ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕಾಗಿದೆ ಆಸ್ ಸೂನ್ ಆಸ್ ಪಾಸಿಬಲ್. ಈ 3 ತಿಂಗಳಲ್ಲಿ ಇಷ್ಟೊಂದು ಅನಾಹುತ ಆಗಿದೆ ಅಂದ್ರೆ ಈ ತರ ಮಳೆ ಬಂದಿದ್ಮೇಲೆ ಜನರು ಅದನ್ನು ಯೂಸ್ ಮಾಡಿದ್ದಾರೆ. ತುಂಬಾ ಅರ್ಬನೈಸೇಷನ್ ಇದೆ, ಆ ನೀರಲ್ಲಿ ತುಂಬಾ ಒಂದು ಕಂಟಾಮಿನೇಷನ್ ಇದೆ. ಈ ತರ ಒಂದು ಪರಿಸ್ಥಿತಿ ಇದ್ದಾಗ
ಐ ಥಿಂಕ್ ಗೌರ್ಮೆಂಟ್ ಏನು ಮಾಡೋದಕ್ಕೆ ತಯಾರಿಲ್ಲ ಅಂದಮೇಲೆ ನಾವು ಆಸ್ ಸಿಟಿಸನ್ಸ್ ಆರ್ ಆಸ್ ಕಮ್ಯುನಿಟೀಸ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಟು ನಮ್ಮ ಪರಿಸರನ್ನ ಏನೋ ಸಂರಕ್ಷಿಸೋಕೆ ಏನೇನು ಮಾಡಬೇಕಾಗಿದೆಯೋ ಅದನ್ನೆಲ್ಲ ಮಾಡಬೇಕಾಗಿದೆ. ಹಾಗಾದ್ರೆ ಅಪಾಯದ ಸ್ಥಿತಿಯಲ್ಲಿರುವಂತಹ ಕೆರೆಗಳು ಯಾವ್ಯಾವ್ದು, ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಸದ್ಯದ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಥಾಮಸ್. ಥಾಮಸ್, ಬೆಂಗಳೂರಿನ ಜನ ಒಂದು ಮಳೆ ಅಂದ್ರೆ ಹೆದರುಕೊಳ್ತಾರೆ, ಇನ್ನೊಂದು ಕೆರೆ ಅಂದ್ರೆ ಹೆದರುಕೊಳ್ತಾರೆ. ಇಲ್ಲಿ ಯಾರೋ ಮಾಡಿದಂತ ತಪ್ಪಿಗೆ ಅಮಾಯಕರು ಈಗ ಪರಿತಪಿಸ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಯಾಕಿಷ್ಟು ನೆಗ್ಲಿಜಿಯನ್ಸಿ ಅವ್ರಿಗೆ? ಸ್ಪಷ್ಟ ಇರುವಂತದ್ದು ಅದೇ ಶರ್ಮಿತಾ, ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬೆಂಗಳೂರಿಗೆ ಬೆಂಗಳೂರಿನ ವಾತಾವರಣ ಇರ್ಬೋದು, ಆರೋಗ್ಯ ಇರ್ಬೋದು, ಸೌಂದರ್ಯ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಕಳಶಪ್ರಾಯವಾಗಿದ್ದಂಥ ಕೆರೆಗಳು ಇವತ್ತು ಎಲ್ಲ ಒಂದು ಕಡೆ ಜನರ ಬದುಕನ್ನು ಎಲ್ಲ ಒಂದು ಕಡೆ ಆಪೋಷಣ ತೆಗೆದುಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ತಲುಪಿದವು ಅನ್ನೋಂಥ ಅನುಮಾನಕ್ಕೆ ಪುಷ್ಟಿ ಕೊಡುವಂಥ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕೃತಕ ನೆರೆಯನ್ನು ಸೃಷ್ಟಿಸಿದಂಥ ಉಳಿಮಾವು ಕೆರೆಯ ದುರಂತ ಸೇರಿದಂತೆ ಕಳೆದ 3 ತಿಂಗಳಿನಲ್ಲಿ 3 ಕೆರೆಗಳ ದುರಂತ ಸಂಭವಿಸಿದೆ. ಒಂದು ಹೊಸಕೆರೆಹಳ್ಳಿ ಕೆರೆನೂ ಕೂಡ ಕೋಡಿ ಬಿದ್ದು ಸಾಕಷ್ಟು ಪ್ರವಾಹದ ಪರಿಸ್ಥಿತಿಯನ್ನು ಉಂಟು ಮಾಡಿತ್ತು. ಆದರೆ ಹಿಂದೆ ದೊಡ್ಡಬಿದ್ರಕಲ್ಲು ಕೆರೆನೂ ಕೂಡ ಅದೇ ರೀತಿ ಅಂತ ಕೋಡಿ ಬಿದ್ದು ವಾತಾವರಣವನ್ನು ಸಂಪೂರ್ಣವಾಗಿ ಎಲ್ಲ ಒಂದು ಕಡೆ ಇಂಬ್ಯಾಲೆನ್ಸ್ ಮಾಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಅದರ ಬೆನ್ನಲ್ಲೇ ಕಳೆದ ಭಾನುವಾರ ಇದೇ ರೀತಿ ಅಂತ ಉಳಿಮಾವು ಕೆರೆಯ ದುರಂತ ಕೂಡ ಸಂಭವಿಸಿದೆ. ಅದೇ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಇಂಥ ಕೆರೆಗಳ ದುರಂತ ಪ್ರತಿ ಬಾರಿ ಸಂಭವಿಸಿದಾಗಲೂ ಕೂಡ ಕೇವಲ ಒಂದ್ರ ಮೇಲೆ ಇನ್ನೊಂದು ನೆವ ಹಾಕೊಂಡು, ಉಳಿಮಾವು ಕೆರೆಯ ದುರಂತವನ್ನೇ ನೋಡಿದ್ರೆ BDA 2016 ನಂತರ ನಾನು BBMPಗೆ ಹಸ್ತಾಂತರ ಮಾಡಾದ್ಮೇಲೆ ನಂದು ಯಾವುದೇ ರೀತಿಯಂತ ಜವಾಬ್ದಾರಿ ಅಂತ BDA ಕೈ ತೊಳೆದುಕೊಳ್ತು. BBMP BDA ಮೇಲೆ ಆಗ್ತಾ ಇದೆ. ಈಗ BWSSB ಮೇಲೆ ಹಾಕುವಂತ ಹೀಗೆ ಪಾಸಿಬಲ್ ಅಂತೇಳಿ ಒಬ್ರು ತಮ್ಮ ಜವಾಬ್ದಾರಿನ ಉಣಚ್ಕೊಳ್ಳೋದಕ್ಕೆ ಒಂದು ಏಜೆನ್ಸಿ ಇನ್ನೊಂದು ಏಜೆನ್ಸಿ ಮೇಲೆ ತಪ್ಪನ್ನು ಒರೆಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಹೊರತು, ನಿಜವಾಗ್ಲೂ ಕೂಡ ಇವತ್ತು ಬೆಂಗಳೂರಿನ ಕೆರೆಗಳಿಗೆ ಏನಾಗಬೇಕು, ಕೆರೆಗಳು ಯಾವ ರೀತಿಯಲ್ಲಿ ಉಳಿಬೇಕು, ಬೆಂಗಳೂರಿನ ವಾತಾವರಣಕ್ಕೆ ಸೌಂದರ್ಯಕ್ಕೆ ಪೂರಕವಾಗಿ ಇದ್ದಂಥ ಕೆರೆಗಳು ಇವತ್ತು ನಾಶದ ಅಂಚಿಗೆ ಬಂದು ತಲುಪಿದ್ದಾವೆ. ಅವನ್ನು ಹೇಗೆ ಪುನರುಜ್ಜೀವನ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯಾವ ಏಜೆನ್ಸಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಹೈಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿದೆ BDA ಮತ್ತು BBMPಯನ್ನು. ನಿಮ್ಮ ನಡುವೆ ಸಮನ್ವಯದ ಕೊರತೆ ಇರೋದ್ರಿಂದಾಗಲೇ ಇವತ್ತು ಕೆರೆಗಳ ಪರಿಸ್ಥಿತಿ ಈ ರೀತಿ ಬಂದು ತಲುಪಿದೆ ಅಂತೇಳಿ. ಇನ್ನೊಂದು ಕಡೆ ಶರ್ಮಿತ ನಾವು ನೋಡಿದ್ರೆ ಹೆಬ್ಬಾಳ ಕೆರೆ ಇದೆ, ಮಡಿವಾಳ ಕೆರೆ ಇದೆ, ವರ್ತೂರು ಕೆರೆ ಇದೆ, ಬೆಳ್ಳಂದೂರು ಕೆರೆಗಳು ಇವೆಲ್ಲವೂ ಕೂಡ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತ ನಾವು ಹೇಳಬೇಕಾಗಿಲ್ಲ. ಸಾಕಷ್ಟು ರೀತಿಯ ದುರಂತಗಳಾದಂಥ ಟೈಮಲ್ಲಿ ಅದರ ಚಿತ್ರಣ ನಮ್ಮ ಕಣ್ಮುಂದಗಡೆ ಇದೆ. ಇಂಥ ದುರಂತಗಳಾದಂಥ ಟೈಮಲ್ಲಿ ಕೇವಲ ಯುದ್ಧಕಾಲ ಶಸ್ತ್ರಾಭ್ಯಾಸ ಎನ್ನುವಂತೆ ಏನೋ ಒಂದು ಅನಾಹುತ ಆದಾಗ ಎಚ್ಚೆತ್ತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ ಹೊರತು, ಅದರ ಜೊತೆಗೆ ಕೆರೆಗಳ ಅಭಿವೃದ್ಧಿಗೆ ನಿರ್ವಹಣೆಗೆ ಕೋಟ್ಯಾಂತರ ಹಣವನ್ನು ಇವತ್ತು ಲೂಟಿ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾಗಿ ಹೈಕೋರ್ಟ್ಗಳು ಎಷ್ಟೇ ಚಾವಟಿ ತರಾಟೆ ತೆಗೆದುಕೊಂಡರೂ ಕೂಡ ಇವತ್ತು BBMP ಆಗಲಿ BDA ಆಗಲಿ ಅಥವಾ ಕೆರೆಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಗೌರ್ಮೆಂಟ್ ಏಜೆನ್ಸಿಗಳು ಎಲ್ಲೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಹಾಗಾಗಿ ಎಲ್ಲಿವರೆಗೆ ಆ ಹೊಣೆಗಾರಿಕೆ ಮತ್ತು ಕಾಳಜಿಯನ್ನು ವಹಿಸಿಕೊಳ್ಳುವಂಥ ಒಂದು ಬಾಧ್ಯಸ್ಥಿಕೆಯನ್ನು ಈ ಸರ್ಕಾರಿ ಸಂಸ್ಥೆಗಳು ಎಲ್ಲಿವರೆಗೆ ವಹಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಉಳಿಮಾವು ಕೆರೆ ನಿನ್ನೆ ಆಗಿರ್ಬೋದು, ಹಿಂದೆ ಸಾಕಷ್ಟು ಕೆರೆಗಳಾಗಿರ್ಬೋದು, ಮತ್ತೆ ಸಾಕಷ್ಟು ಕೆರೆಗಳು ಹಿಂದೆ ಇನ್ನೂ ಸಾಕಷ್ಟು ಕೆರೆಗಳು ಅದೇ ರೀತಿಯಂತ ದುರಂತವನ್ನು ನಿರ್ಮಾಣ ಮಾಡುವಂಥ ಪರಿಸ್ಥಿತಿ. ಹಾಗಾಗಿ ಎಚ್ಚೆತ್ತುಕೊಂಡು ಆಗಬೇಕಾದಂಥ ಕೆಲಸದ ಬಗ್ಗೆ ಆದ್ಯತೆ ಕೊಡುವಂಥ ಒಂದು ಕಾಳಜಿಯನ್ನು ಬೆಳೆಸ್ಕೊಳ್ಳದೆ ಹೋದಲ್ಲಿ ಇದೇ ರೀತಿಯಂಥ ದುರಂತಗಳು ಸಂಭವಿಸ್ತಲೇ ಇರ್ತವೆ. ಥ್ಯಾಂಕ್ ಯು ಥಾಮಸ್. ಆಮೇಲೆ ಇನ್ಫಾರ್ಮೇಶನ್ಗೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ಕೇಳಿ ನೋಡೋಣ.